नमस्कार अमोघ न्यूज के स्वागत नानु सुचित्रा वार्ते विवर केंद्र मत्तु राज्य सरकार विरुद्ध कार्मिकरु विविध संघटने तुमकूरिन बीएसएनएल कचेरी मुंभाग प्रतिभटिसिदरु ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಮಿಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ತುಮಕೂರಿನ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ನೂರಾರು ಕಾರ್ಮಿಕರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಹಾಗೂ ಜನ ವಿರೋಧಿ ನೀತಿಗಳ ವಿರುದ್ಧ ಕಾರ್ಮಿಕರು ಪ್ರತಿಭಟಿಸಿ ಕೆಲ ಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರ ಹಕ್ಕಿಗಾಗಿ ಪ್ರತಿಭಟನೆ ಮಾಡಲು ಮುಂದಾದರೆ ಸರ್ಕಾರವು ಇದನ್ನು ದಮನ ಮಾಡಲು ಹೊರಟಿದೆ ಎಂದು ಮುಖಂಡ ಸೈಯದ್ ಮುಜೀಬ್ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರ ನಿರಂತರವಾಗಿ ಜನವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಬಹಳ ಮುಖ್ಯವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಕರೋನಾದ ಸಂದರ್ಭವನ್ನು ಬಳಸಿ ಕಾರ್ಮಿಕ ಕಾಯ್ದೆಗಳನ್ನು ಮಾಲೀಕರ ಪರ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಹಾಗೇನೆ ಈ ವಿದ್ಯುತ್ ದರ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ. ಪೆಟ್ರೋಲಿಯಂ ಉತ್ಪನ್ನಗಳ ದರ ಹೆಚ್ಚಳ ಆಗ್ತಾ ಇದೆ. ಜನರಿಗೆ ಅನಾನುಕೂಲ ಆಗುವಂಥ ನೀತಿಗಳು ಒಂದ್ರ ಮೇಲೆ ಒಂದು ತರ್ತಾ ಇರುವಂಥ ಸರ್ಕಾರ ಜನರಿಗೆ ಪರವಾದಂಥ ನೀತಿಗಳನ್ನು ತರ್ತಾ ಇಲ್ಲ. ಈಗ ರಾಜ್ಯ ಸರ್ಕಾರದ ಕೆಲವು ಸಚಿವರುಗಳು ಪ್ರತಿಭಟನೆಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸ್ವಾಮಿ, ಇವರು ವಿರೋಧ ಪಕ್ಷದಲ್ಲಿದ್ದಾಗ ಎಷ್ಟು ಬಂಧುಗಳು, ಎಷ್ಟು ಹೋರಾಟಗಳು, ಅವರು ಅಧಿಕಾರದ ಕುರ್ಚಿಗೇರೋದಕ್ಕೆ ಹೋರಾಟಗಳು ನಡೆಸ್ಬೋದು, ಬಂಧುಗಳು ನಡೆಸ್ಬೋದು. ಜನ ಸಂಕಷ್ಟದಲ್ಲಿರುವಾಗ ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲಿ ಸೇರಲಿಕ್ಕೆ ಬಿಡೋದಿಲ್ಲ, ಮೆರವಣಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ನಿಂತ್ರೆ ಒಂದು ಕಾನೂನು, ಕುಂತ್ರೆ ಒಂದು ಕಾನೂನು ಅಂತ ಹೇಳ್ತಾ ಇದ್ದಾರೆ. ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ಗೊಳಿಸಿ ಭೂ ಬಡತನ ಕಾಯ್ದೆ, ಎಪಿಎಂಸಿ ಕಾಯ್ದೆಗಳ ತಿದ್ದುಪಡಿ, ಇತರೆ ಸಾರ್ವಜನಿಕ ಕ್ಷೇತ್ರ ಖಾಸಗೀಕರಣಗೊಳಿಸಲು ಹೊರಟಿದೆ ಎಂದು ದೂರಿದರು. ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಇವತ್ತು ಇಡೀ ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರಿನಲ್ಲೂ ಸಹ ಇವತ್ತು ಜೆಸಿಟಿ ವತಿಯಿಂದ ಸಿಐಟಿಯು, ಐಎನ್ಟಿಯುಸಿ, ಎಐಟಿಯುಸಿ, ಯುಟಿಯುಸಿ ಇದು ನಡೀತಾ ಇದೆ. ಮುಖ್ಯವಾದಂಥ ಬೇಡಿಕೆಗಳು ಏನಪ್ಪ ಅಂತೇಳಿದ್ರೆ ಇವತ್ತು ಕಾರ್ಮಿಕ ವಿರೋಧಿ ನೀತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಅನುಸರಿಸ್ತಾ ಇದೆ. ಇವತ್ತು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ವಿಧವಾದಂಥ ಸಾಮಾಜಿಕವಾದಂಥ ಭದ್ರತೆ ಇಲ್ಲ. ಹಿಂದೆ ಏನು ಬ್ರಿಟಿಷ್ ಆಳ್ವಿಕೆಯಲ್ಲಿ ಕಾನೂನುಗಳನ್ನು ರೂಪಿಸಿದ್ರು, ಆ ಕಾನೂನುಗಳನ್ನೇ ಇವತ್ತು ದಮನ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಹಾಲೇ ಇರ್ತಕ್ಕಂಥ 44 ಕಾರ್ಮಿಕ ಕಾನೂನುಗಳನ್ನು ಇವತ್ತು ಕೇವಲ 4 ಲೇಬರ್ ಕೋಡ್ಗಳನ್ನಾಗಿ ಮಾಡಿ ಕಾರ್ಮಿಕರನ್ನು ಬೀದಿಗೆಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ನೀತಿಯನ್ನು ವಿರೋಧಿಸಿ ಇವತ್ತು ಎಲ್ಲ ಜೆಸಿಟಿ ವತಿಯಿಂದ ಇಡೀ ದೇಶಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಈ ಪ್ರತಿಭಟನೆಗೆ ನಗರ ಸೇರಿದಂತೆ ಜಿಲ್ಲಾದ್ಯಂತ ಕಾರ್ಮಿಕರು ಆಗಮಿಸಿದ್ದರು. ಬಿಎಸ್ಎನ್ಎಲ್ ಮುಂಭಾಗ ಬಿಗಿಯಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತಿಪಟೂರು ತಾಲೂಕು ಹಾಲ್ಕುರ್ಕೆ ಗ್ರಾಮದಲ್ಲಿ ತೋಟಗಾರಿಕೆ ಬೆಳೆಗಳ ಕ್ಷೇತ್ರೋತ್ಸವ ಕಾರ್ಯಕ್ರಮ ನಡೆಯಿತು. ತೋಟಗಾರಿಕೆ ಬೆಳೆಗಳಲ್ಲಿ ಉತ್ತಮ ಇಳುವರಿ ಪಡೆಯಲು ಸಾವಯವ ಸಂರಕ್ಷಣಾ ವಿಧಾನ ಬಳಕೆಗೆ ರೈತರು ಹೆಚ್ಚು ಒತ್ತು ನೀಡಬೇಕೆಂದು ಕೊನೆಹಳ್ಳಿ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ತಾಲೂಕಿನ ಹಾಲ್ಕುರಿಕೆ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಆಯೋಜಿಸಿದ್ದ ತೋಟಗಾರಿಕೆ ಬೆಳೆಗಳ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ, ತೋಟಗಾರಿಕೆ ಬೆಳೆಗಳಾದ ತೆಂಗು, ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳಲ್ಲಿ ಉತ್ತಮ ಇಳುವರಿ ಪಡೆಯಲು ಕೊಟ್ಟಿಗೆ ಗೊಬ್ಬರ ಹಾಗೂ ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ಆಂಡ್ರಾಯ್ಡ್ ಮೊಬೈಲ್ ಇರುವ ಪ್ರತಿಯೊಬ್ಬ ರೈತನು ನೂತನ ತಂತ್ರಜ್ಞಾನದ ಮೂಲಕ ಕುಳಿತಲ್ಲಿಯೇ ಮಾಹಿತಿ ಪಡೆಯಬಹುದಾಗಿದೆ. ಇತ್ತೀಚೆಗೆ ತೆಂಗಿನಲ್ಲಿ ಅಡಬೆ ರೋಗ, ನುಸಿ ರೋಗ, ಕಪ್ಪು ಹುಳ ಬಾಧೆ ಕಾಣಿಸುತ್ತಿದ್ದು ರೈತರು ರೋಗ ಹತೋಟಿಗೆ ಜೈವಿಕ ವಿಧಾನದಲ್ಲಿ ಹಲವಾರು ವಿಧಾನಗಳನ್ನು ಅನುಸರಿಸಬಹುದು. ತಮ್ಮ ಬೆಳೆಗಳಿಗೆ ಉತ್ತಮ ಇಳುವರಿ ಪಡೆಯಲು ಕಾಂಪೋಸ್ಟ್ ಗೊಬ್ಬರ, ಎಳೆಹುಳು ಗೊಬ್ಬರ, ಸಾವಯವ ಗೊಬ್ಬರ ಸೇರಿ ಜೈವಿಕ ವಿಧಾನ ಬಳಸಬಹುದಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್, ತೋಟಗಾರಿಕೆ ಅಧಿಕಾರಿಗಳಾದ ರಾಜಪ್ಪ, ಕರಣಸ್ವಾಮಿ, ಶಿವಕುಮಾರ್, ರೈತ ಮುಖಂಡರಾದ ಒಸಿಮನೆ ಮಹೇಶ್ ದೊಡ್ಡಯ್ಯ ಇನ್ನಿತರು ಹಾಜರಿದ್ದರು. ಶಿಡ್ಲಘಟ್ಟದಲ್ಲಿ ಮಾದಿಗ ದಂಡೋರದ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದಿರುವ ಮಾದಿಗ ಸಮುದಾಯಕ್ಕೆ ಸಂವಿಧಾನ ಬದ್ಧವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಒಳಮೀಸಲಾತಿ ಕಲ್ಪಿಸಬೇಕು. ಈ ಬಗ್ಗೆ ಹಲವು ವರ್ಷಗಳಿಂದ ಹೋರಾಟಗಳು ಸಹ ನಡೆಯುತ್ತಿವೆ. ಆದರೂ ಆಡಳಿತ ನಡೆಸಿರುವ ಎಲ್ಲಾ ಪಕ್ಷಗಳು ಮೀಸಲಾತಿ ನೀತಿಯನ್ನು ಜಾರಿಗೆ ತರದೆ ಮಾದಿಗ ಸಮುದಾಯವನ್ನು ವಂಚಿಸಿವೆ ಎಂದು ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ ಅವರು ತಿಳಿಸಿದರು. ಇನ್ನು ನಗರದ ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಬುಧವಾರ ನಡೆದ ಮಾದಿಗ ದಂಡೋರ
ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಾದಿಗರಿಗೆ ಒಳ ಮೀಸಲಾತಿ ಕಲ್ಪಿಸುವುದರಿಂದ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗುವುದಿಲ್ಲ. ಒಳ ಮೀಸಲಾತಿ ಕಲ್ಪಿಸದೆ ಹೋದರೆ ಮಾದಿಗ ಸಮುದಾಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮೋಸ ಆಗುತ್ತದೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕಲ್ಪಿಸುವುದು ಸಂವಿಧಾನದ ಮೂಲ ಆಶಯವಾಗಿದೆ ಎಂದು ನುಡಿದರು. ಇನ್ನು ಸಂದರ್ಭದಲ್ಲಿ ಮಾದಿಗ ತಂಡೋರ ಜಿಲ್ಲಾ ಉಸ್ತುವಾರಿ ಸಿದ್ದಾರ್ಥ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ವೀಣಾ ರಾಮು, ರಾಜ್ಯ ಯುವ ಉಪಾಧ್ಯಕ್ಷ ಎಂ ಮಾಂಜಿ, ಜಿಲ್ಲಾ ಘಟಕದ ಅಧ್ಯಕ್ಷ ವಿ ಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ಎಎನ್ ಮಂಜುನಾಥ್, ಮಂಜುಳಾ, ಲಕ್ಷ್ಮಣ್ ಮುಂತಾದವರು ಇದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿಯಲ್ಲಿ ಕಡಕ್ನಾಥ್ ನಾಟಿ ಕೋಳಿ ಸಾಕಿ ಉತ್ತಮ ಆದಾಯ ಪಡೆಯುವಲ್ಲಿ ಇಂಜಿನಿಯರ್ ಯಶಸ್ವಿಯಾಗಿದ್ದಾರೆ. ಹಲವು ರೀತಿಯ ವ್ಯಾಪಾರ ನಡೆಸಿ ವ್ಯಾಪಾರದಲ್ಲಿ ನಷ್ಟ ಹೊಂದಿ ಜೀವನದಲ್ಲಿ ಜಿಗುಪ್ಸೆಗೊಂಡ ಇಂಜಿನಿಯರ್ ಯುವಕನೊಬ್ಬ ಜೀವನ ಮುಗಿಯಿತೆಂದು ಆಶ್ರಮ ಸೇರಿ ಕಡೆಗೂ ಮನಸ್ಸು ಬದಲಿಸಿಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಕನಸು ಹೊಂದಿ ಕಡಕ್ನಾಥ್ ನಾಟಿ ತಳಿ ಕೋಳಿ ಸಾಕುವುದರ ಮೂಲಕ ಉತ್ತಮ ಆದಾಯ ಪಡೆಯುವುದರೊಂದಿಗೆ ಇತರರಿಗೆ ಮಾದರಿಯಾಗಿದ್ದಾರೆ. ಕಪ್ಪು ಬಣ್ಣದ ಕಡಕ್ನಾಥ್ ನಾಟಿ ಕೋಳಿ ಸಾಕಾಣಿಕೆ ಮಾಡುತ್ತಿರುವ ಯುವಕನ ಹೆಸರು ವಿಜಯ್ ಕುಮಾರ್. ಚಿಂತಾಮಣಿ ತಾಲೂಕಿನ ಹಿರಣ್ಯಪಲ್ಲಿ ಗ್ರಾಮದ ನಿವಾಸಿ ಇಂಜಿನಿಯರಿಂಗ್ ಪದವೀಧರ. ಹಲವು ವರ್ಷಗಳಿಂದ ಟ್ರಾವೆಲ್ಸ್, ಚೀಟ್ ಫಂಡ್ ಹಾಗೂ ಫೈನಾನ್ಸ್ ವ್ಯಾಪಾರ ನಡೆಸಿ ವ್ಯಾಪಾರದಲ್ಲಿ ನಷ್ಟ ಹೊಂದಿ ತನ್ನ ಜೀವನವೇ ಮುಗಿಯಿತೆಂದು ತಿಳಿದು ಜೀವನದಲ್ಲಿ ಜಿಗುಪ್ಸೆಗೊಂಡು ದೂರದ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಆಶ್ರಮ ಸೇರಿದ್ದರು. ಆಶ್ರಮದಲ್ಲಿ ಕೆಲ ಕಾಲ ನಿಂತು ಆಶ್ರಮದಲ್ಲಿ ಬೆಳಕು ಕಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಛಲ ಹೊಂದಿ ತವರಿಗೆ ಮರಳಿ ತಮ್ಮ ಸ್ವಂತ ಗ್ರಾಮದ ಪಕ್ಕದಲ್ಲಿರುವ ಬಚ್ಚವಾರಿಪಲ್ಲಿ ಗ್ರಾಮದ ಬಳಿ ತಮ್ಮ 5 ಎಕರೆ ಜಮೀನಿನಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋಳಿ ಫಾರ್ಮ್ ಆರಂಭ ಮಾಡಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಮಧ್ಯಪ್ರದೇಶದಿಂದ ಕಪ್ಪು ಬಣ್ಣದ ಕಡಕ್ನಾಥ್ ಎಂಬ ನಾಟಿ ಕೋಳಿಯ 15,000 ಕೋಳಿ ಮರಿಗಳನ್ನ ತಂದು ಸಾಕಾಣಿಕೆ ಮಾಡುತ್ತಿದ್ದು ಕಡಕ್ನಾಥ್ ಕೋಳಿ ಕಪ್ಪು ಬಣ್ಣದಾಗಿದ್ದು ಇದರ ಮಾಂಸ ಕೂಡ ಕಪ್ಪು ಬಣ್ಣ ಹೊಂದಿದ್ದು ಈ ಕೋಳಿಯ ಮಾಂಸದ ಕೊಬ್ಬು ಕಡಿಮೆ ಹಾಗೂ ಮನುಷ್ಯನ ಉತ್ತಮ ಆರೋಗ್ಯ ಬೇಕಾದಂತಹ ಔಷಧಿಯ ಗುಣಗಳು ಹೇರಳವಾಗಿದ್ದು ನರಹೀನತೆ, ಪಾರ್ಶ್ವವಾಯು, ಬಿಪಿ, ಶುಗರ್ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸೇರಿದಂತೆ ಮತ್ತಿತರ ಸಮಸ್ಯೆಗಳಿಗೆ ಉತ್ತಮ ಆಹಾರವಾಗಿದ್ದು ವಿಜಯ್ ಕುಮಾರ್ ಈ ಕಡಕ್ನಾಥ್ ಕೋಳಿಗಳನ್ನು ಮಾಂಸ ಹಾಗೂ ಮೊಟ್ಟೆಗಳಿಗಾಗಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಈಗಾಗಲೇ ತನ್ನಲ್ಲಿರುವ 15,000 ಕಡಕ್ನಾಥ್ ಕೋಳಿಗಳಿಗೆ 1,000 ಕೋಳಿಗಳನ್ನ ಮಾರಾಟ ಮಾಡುವುದರ ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದು 1 ಕೆಜಿ ಮಾಂಸ 1,000 ಹಾಗೂ 1 ಮೊಟ್ಟೆ 50 ರೂ ಅಂತೆ ಮಾರಾಟ ಮಾಡುತ್ತಿದ್ದು ಆರ್ಡರ್ ಕೊಟ್ಟರೆ ಪ್ರತಿ ಭಾನುವಾರ ಮತ್ತು ಮಂಗಳವಾರದಂದು ಮಾಂಸ ಮತ್ತು ಮೊಟ್ಟೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಯಾರಾದರೂ ಕಡಕ್ನಾಥ್ ಕೋಳಿಗಳ ಬಗ್ಗೆ ಮಾಹಿತಿ ಪಡೆಯಲು ಇಚ್ಛಿಸುವವರಿಗೆ ತರಬೇತಿ ನೀಡುವುದಲ್ಲದೆ ಸಾಕಾಣಿಕೆ ಮಾಡಲು ಮರಿಗಳನ್ನ ಕೂಡ ಸರಬರಾಜು ಮಾಡಿ ಸಾಕಾಣಿಕೆ ಮಾಡುವ ವಿಧಾನಗಳನ್ನು ತಿಳಿಸಿಕೊಡುತ್ತೇನೆ ಎನ್ನುತ್ತಾರೆ. ನಮ್ಮ ಕುಟುಂಬದಲ್ಲಿ ಏನಂದ್ರೆ ಒಂದು ಪೋಲ್ಟ್ರಿ ಫಾರ್ಮ್ ಅನ್ನೋದು ಇತ್ತು. ನಮ್ಮಲ್ಲಿ ಏನೋ ಒಂದು ಇಲ್ಲಿ ಇರತಕ್ಕಂತ ವಾತಾವರಣದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂಡಾಗ ನನಗೆ ಕಾಣಿದ್ದೊಂದು ಈ ಕಡಕ್ನಾಥ್ ಫಾರ್ಮಿಂಗ್. ಈ ಕಡಕ್ನಾಥ್ ಅನ್ನೋ ಕೋಳಿ ಈ ನಮ್ಮ ರಾಜ್ಯದ್ದಲ್ಲ, ಈ ಮೂಲ ಈ ಕಡಕ್ನಾಥ್ ಅನ್ನೋದು MP ಮಧ್ಯಪ್ರದೇಶದಿಂದ ಬಂದಿದೆ. ಈ ಮಧ್ಯಪ್ರದೇಶದಿಂದ ಬಂದಿದೆ ಅಂದರೆ ಈಗಿರುವಂಥ ಕರೋನಾ ಈಗಿರುವಂಥ ಕಾಲದಲ್ಲಿ ಈ ಕಡಕ್ನಾಥ್ ಅನ್ನೋದು ಸಾಕಷ್ಟು ಜನಕ್ಕೆ ಏನಂದರೆ ಇಮ್ಯುನಿಟಿ ಪವರ್ ಹತ್ಸುತ್ತೆ, ರೋಗ ನಿರೋಧಕ ಶಕ್ತಿ ಇರೋಕ್ಕಂಥ ಕಡಕ್ನಾಥ್ ಅನ್ನೋದೊಂದು ಹೊರಗಡೆ ತುಂಬ ಒಂದು ಹೆಸರು ಬಂದಿತ್ತು. ಅದರಲ್ಲಿ ನಾನು ಕೂಡ ಏನಂದರೆ ಈಗಿರೋಂಥ ಜನತೆ ಈಗಿರೋಂಥ ಜನ್ರೇಷನಲ್ಲಿ ಹೆಲ್ತ್ಗೋಸ್ಕರ ಜಾಸ್ತಿ ಜನ ಏನಂದರೆ ಸಾಕಷ್ಟು ಹಣ ವೆಚ್ಚ ಮಾಡ್ತಾರೆ. ಅದ್ರ ಜೊತೆಗೆ ಏನಂದರೆ ಆರೋಗ್ಯ ಅನ್ನೋದೇ ಮೇಯ್ನಾಗಿ ಈ ಜೀವನ ಬೇಕಾಗಿರೋದು. ಏನಾದರೂ ಸಾಧನೆ ಮಾಡ್ಬೋದಲ್ವಾ, ಸೊ ಆರೋಗ್ಯಕ್ಕೆ ಬೇಕಾದಂಥ ಲಕ್ಷಣಗಳು ಏನರಲ್ಲಿದೆ ಅನ್ನೋ ಕಂಡ್ಕೊಂಡಾಗ ನಾನು ಈ ಕೋಳಿಯನ್ನು ಕಂಡೆ. ಈ ಕೋಳಿ ಕಪ್ಪು ಬಣ್ಣ ಆಗಿರುತ್ತೆ. ಈ ಕೋಳಿಯಲ್ಲಿ ಈ ಕೋಳಿ ತಿಂದವರಿಗೆ ಸಾಕಷ್ಟು ಏನಂದರೆ ನಾನು ಯೂಟ್ಯೂಬ್ಗಳಲ್ಲಿ ಇದಕ್ಕೆ ಮುಂಚೆ ನೋಡಿದ್ದೀನಿ, ಶುಗರು, ಹಾರ್ಟ್ ಅಟ್ಯಾಕು, ನರಬಲಹೀನತೆ ಈ ಥರ ಎಂಥ ಸಮಸ್ಯೆಯಿಂದ ಬಾಳಿರೋರಿಗೆ ಈ ಕೋಳಿ ತಿಂದರೆ ಸಾಕಷ್ಟು ಅವರ ಚೇತರಿಕೆ ಬಂದಿದೆ ಅಂತ ನಾನು ಸುಮಾರು ಜನ ನನ್ನ ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ. ಪ್ಲಸ್ ನನ್ನ ಜೊತೆಗೆ ಹೇಳಿರೋರು ಸ್ವಲ್ಪ ಜನನೂ ಇದ್ದಾರೆ. ಆವಾಗ ನನಗೇನಿಸ್ತು ಈ ಫಾರ್ಮಿಂಗ್ ಮಾಡಬೇಕಂತ. ಈ ಫಾರ್ಮಿಂಗ್ ಮಾಡೋಕ್ಕೆ ಮುಂಚೆ ಏನಾಯ್ತಂದರೆ ನಾನು ಕೆಲವು ಕಂಪ್ನಿಗಳಿಗೆ ಹೋದೆ. ಆ ಕಂಪ್ನಿಯಲ್ಲಿ ನನಗೂ ಅವರಿಗೆ ಸ್ವಲ್ಪ ಸೊ ಮನಿ ಕೊಡ್ತೀನಿ ಅಂತ, ಅಗ್ರಿಮೆಂಟ್ ಕೊಡ್ತೀನಿ ಅಂತ, ಬೈಬ್ಯಾಕ್ ಕೊಡ್ತೀನಿ ಅಂತ ಸಾಕಷ್ಟು ಜನ ಏನಂದರೆ ಅದರಲ್ಲಿ ಆ ಕಂಪ್ನಿಗಳ ಮೂಲದಲ್ಲಿ ಕೂಡ ನಾನೊಬ್ಬ ನೊಂದಿರೋನು. ಸೊ ಆಮೇಲೆ ನಾನು ಖುದ್ದ ಅವ್ರ ಸರ್ವೀಸು ಕೊಡಲಿಲ್ಲ, ಏನು ಕೊಡಲಿಲ್ಲ. ಆಮೇಲೆ ನಾವೇ ಇದನ್ನು ಫಾರ್ಮಿಂಗ್ ಮಾಡಬೇಕಂತ ನೋಡಿ ನಾವೇ ಸ್ವಂತ ಸ್ವಯಂಯುತವಾಗಿ ಫಾರ್ಮಿಂಗ್ ಮಾಡಿದ್ವಿ.
ಒಟ್ಟಾರೆಯಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಏನು ಸಾಧಿಸಲಾಗದು, ಕೆಟ್ಟ ದಾರಿಗಳನ್ನು ಹಿಡಿಯುವ ಯುವಕರಿಗೆ ತನ್ನ ಜೀವನವೇ ಮುಗಿಯಿತೆಂದು ತಿಳಿದು ಆಶ್ರಮ ಸೇರಿ ಮತ್ತೆ ಮನಸ್ಸು ಬದಲಿಸಿಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಛಲ ಹೊಂದಿ ಕಡಕ್ನಾಥ್ ಕೋಳಿ ಸಾಕಾಣಿಕೆ ಮಾಡಿ ಉತ್ತಮ ಆದಾಯ ಗಳಿಸಿ ಉತ್ತಮ ಜೀವನ ನಡೆಸುತ್ತಿರುವ ವಿಜಯ್ ಕುಮಾರ್ ಅವರು ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನ ಬಸವೇಶ್ವರ ಅಭಿವೃದ್ಧಿ ನಿಗಮ ಎಂದು ಮರು ನಾಮಕರಣ ಮಾಡುವಂತೆ ಅರಸೀಕೆರೆಯಲ್ಲಿ ಹಲವು ಮಠಾಧೀಶರು ಮೌನ ಮೆರವಣಿಗೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ಘೋಷಿಸಿರುವ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ನೀಡಿರುವ ವಿಚಾರವನ್ನ ಬೆಂಬಲಿಸಿ ಶ್ರೀ ಬಸವೇಶ್ವರ ಅಭಿವೃದ್ಧಿ ನಿಗಮ ಎಂದು ಮರು ನಾಮಕರಣ ಮಾಡುವಂತೆ ಒತ್ತಾಯಿಸಿ ಹಲವು ಮಠಾಧೀಶರ ನೇತೃತ್ವದಲ್ಲಿ ನಗರದ ಪಿಪಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಮೌನ ಮೆರವಣಿಗೆಯಲ್ಲಿ ಸಾಗಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರುವ ಅಂಚಿನ ಜನಾಂಗಕ್ಕೆ ನಿಗಮಗಳ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿರುತ್ತಾರೆ. ಆದರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಎಂಬ ಹೆಸರಿನ ಬದಲು ವಿಶ್ವಗುರು ಸಮಾಜ ಸುಧಾರಕರಾದ ಬಸವೇಶ್ವರರ ಹೆಸರಿನಲ್ಲಿ ಬಸವೇಶ್ವರ ಅಭಿವೃದ್ಧಿ ನಿಗಮ ಎಂದು ಬದಲಾಯಿಸಬೇಕೆಂದು ಹೇಳಿದರು. ಇಟ್ಟರೆ ಬಹಳ ಔಚಿತ್ಯಪೂರ್ಣವಾಗ್ತದೆ. ಏಕೆಂದ್ರೆ ಬಸವೇಶ್ವರವರು ಕರ್ನಾಟಕ ನಾಡಿಗೆ ಬಹಳಷ್ಟು ಕೊಡುಗೆ ಕೊಟ್ಟರೆ, ಕನ್ನಡ ನಾಡಿಗೆ, ಕನ್ನಡ ಸಂಸ್ಕೃತಿಗೆ, ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನ ಒಳಗೊಂಡು ಕರ್ನಾಟಕಕ್ಕೆ ಬಹಳಷ್ಟು ಬಸವೇಶ್ವರರು ಹೆಸರು ಕೊಡುಗೆ ಕೊಟ್ಟಿರೋದ್ರಿಂದ ಆ ನಿಗಮಕ್ಕೆ ಬಸವೇಶ್ವರರ ಹೆಸರನ್ನ ಇಟ್ಟರೆ ಬಹಳ ಔಚಿತ್ಯಪೂರ್ಣವಾಗ್ತದೆ. ಜೊತೆಗೆ ಲಿಂಗಾಯತಿಗೆ 16% ಮೀಸಲಾತಿ ಅಥವಾ ಲಿಂಗಾಯತ ಧರ್ಮ ಮಾನ್ಯತೆ ಕೊಟ್ಟರೆ ಸಾಕಷ್ಟು ಜನಗಳಿಗೆ ಲಿಂಗಾಯತಿಗೆ ಅನುಕೂಲ ಆಗ್ತದೆ. ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಸಹ ಅನುಕೂಲ ಆಗ್ತಕ್ಕಂಥದ್ದಾಗ್ತದೆ. ಇನ್ನು ಈ ಸಂದರ್ಭದಲ್ಲಿ ಕೋಳಗುಂದ ಕೇದಿಗೆ ಮಠದ ಜಯಚಂದ್ರಶೇಖರ್ ಮಹಾಸ್ವಾಮೀಜಿ, ಜಿಲ್ಲಾ ಪಂಚಾಯತಿ ಸದಸ್ಯ ಮಾಡಾಳು ಸ್ವಾಮಿ, ಮುಖಂಡರಾದ ಎಚ್ಎಂ ರೇವಣ್ಣ, ನಾಗಸಮುದ್ರ ಸ್ವಾಮಿ, ಎಚ್ಡಿ ಸೋಮಶೇಖರ್, ಶಿವಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ದರ್ಗಾದ ಆವರಣದಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಗ್ರಾಮದ ಹಜರತ್ ಅಮ್ಮಜನ್ ಮತ್ತು ಬಾವಾಜನ್ ರವರ ದರ್ಗಾ ಆವರಣದಲ್ಲಿ ಕರ್ನಾಟಕ ಜನರಕ್ಷಣಾ ಸೇವಾ ಸಂಘ ಟ್ರಸ್ಟ್ ಹಾಗೂ ಟಿಯುಸಿಸಿ ಇವರ ನೇತೃತ್ವದಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಪರಿಸರ ಹೋರಾಟಗಾರರಾದ ಶರತ್ ಬಾಬುರವರು ಮಾತನಾಡಿ, ಮಳೆಯ ಕೊರತೆ ನೀಗಿಸಲು ಮರಗಿಡ ಬೆಳೆಸಬೇಕು, ಬರಗಾಲದ ಬವಣೆಯಿಂದ ಹೊರಬರಲು ಪರಿಸರ ಸಂರಕ್ಷಣೆಯೊಂದೇ ದಾರಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ವಾಜೀದ್ ಖಾನ್, ಉಪಾಧ್ಯಕ್ಷರಾದ ನಯಾಜ್ ಅಹ್ಮದ್, ಪತ್ರಕರ್ತರಾದ ಮೊಹಮ್ಮದ್ ಯಾಕೂಬ್, ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀದ್ ಪಾಷಾ, ದರ್ಗಾ ಮೇಲ್ವಿಚಾರಕರಾದ ತಯ್ಯೂಬ್ ನವಾಜ್, ಜಿಲ್ಲಾ ವಕ್ಫ್ ಕಮಿಟಿಯ ಸದಸ್ಯ ಹಾಜಿ ಅನ್ಸರ್ ಖಾನ್, ಪಿಡಿಒ ಸುರೇಶ್, ಆರಿಫ್ ಖಾನ್, ವಕೀಲರಾದ ಸಿಎಸ್ ಅನ್ವರ್ ಖಾನ್, ಶಾಶ್ವತ ನೀರಾವರಿ ಹೋರಾಟಗಾರರಾದ ಲಕ್ಷ್ಮೀನಾರಾಯಣ ರೆಡ್ಡಿ, ಕಂದಾಯ ಅಧಿಕಾರಿಯಾದ ದಲೈಲ್ ಖಾನ್, ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಮಂಜುನಾಥ್, ಸ್ಥಳೀಯರಾದ ಜಬೀವುಲ್ಲಾ, ಡಾಕ್ಟರ್ ಮುನಿಶಾಮ್ ರೆಡ್ಡಿ, ಮೊಹಮ್ಮದ್ ಯಾಕೂಬ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೋಲಾರ ಜಿಲ್ಲೆಯ ವಿವಿಧ ತಹಶೀಲ್ದಾರ್ಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಲಿತ ಸಿಂಹಸೇನೆಯು ಪ್ರತಿಭಟಿಸಿತು. ಕಾನೂನು ಬಾಹಿರವಾಗಿ ಅಕ್ರಮವೆಸಗಿರುವ ಜಿಲ್ಲೆಯ ಮುಳಬಾಗಿಲು, ಕೆಜಿಎಫ್, ಮಾಲೂರು ಹಾಗೂ ಕೋಲಾರ ತಾಲೂಕು ತಹಶೀಲ್ದಾರ್ ಅವರುಗಳನ್ನ ವರ್ಗಾವಣೆ ಮಾಡಬೇಕು. ಕಾನೂನು ವಿರೋಧವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ರಿಯಲ್ ಎಸ್ಟೇಟ್ ಉದ್ಯಮಿಗಳೊಂದಿಗೆ ಶಾಮೀಲಾಗಿರುವ ಇವರುಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಬುಧವಾರ ನಗರದ ನಚಿಕೇತ ನಿಲಯದ ಪಾದಯಾತ್ರೆಯಲ್ಲಿ ಆಗಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ದಲಿತ ಸಿಂಹಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ದಲಿತ ಸಿಂಹಸೇನೆಯ ರಾಜ್ಯಾಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಅವರು ಮಾತನಾಡಿ, ಭೂಮಾಫಿಯಾಗಳ ಜೊತೆ ಕೈಜೋಡಿಸಿರುವ ಅಧಿಕಾರಿಗಳು ಹಣ ಮಾಡುವ ಉದ್ದೇಶದಿಂದ ಸರ್ಕಾರಿ ಜಮೀನುಗಳನ್ನು, ರಾಜಕಾಲುವೆಗಳನ್ನು, ಗುಂಡು ತೋಪುಗಳನ್ನು, ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮಾರಲು ಹೊರಟಿರುವುದು ಶೋಚನೀಯ ಎಂದು ಆರೋಪಿಸಿದರು. ದಲಿತರಿಗೆ ಮುಳಬಾಗಿಲು ತಾಲೂಕಿನ ದುಗ್ಗಸಂದ್ರ ಹೋಬಳಿ ಗೋಗುಂಟೆ ಗ್ರಾಮದ ಸರ್ವೆ ನಂಬರ್ 36ಕ್ಕೆ ಸಂಬಂಧಿಸಿದಂತೆ ಸುಮಾರು 5 ಎಕರೆ 20 ಗುಂಟೆ ಹುಲ್ಲುಬಾನೆ ಜಮೀನಾಗಿದ್ದು ಇದರಲ್ಲಿ 20 ಗುಂಟೆ ಜಮೀನು
ಜಮೀನಿನಲ್ಲಿ ಬಡ ಜನತೆ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಾ ಬರ್ತಿದ್ದಾರೆ. ಆರ್ಐ ಸುಬ್ರಹ್ಮಣ್ಯ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಅವರ ಸಂಬಂಧಿಕರಾದ ಅಮರಪ್ಪ ಚಲಪತಿ ಎಂಬುವವರಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಗುಡಿಸಲುಗಳನ್ನ ಕಿತ್ತು ಹಾಕಿ ಬಡವರನ್ನು ಬೀದಿಗೆ ತಳ್ಳುತ್ತಿರುವುದು ಖಂಡನೀಯ. ತಕ್ಷಣ ನಕಲಿ ದಾಖಲೆಗಳನ್ನ ರದ್ದುಪಡಿಸಿ ಅಕ್ರಮವಾಗಿ ಸರ್ಕಾರಿ ಜಮೀನು ವಶಪಡಿಸಿಕೊಂಡಿರುವವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಜಿಲ್ಲೆಯ ಮಾಲೂರು ತಾಲೂಕು ಕಸಬಾ ಹೋಬಳಿಯ ಮಾರಸಂದ್ರ ಗ್ರಾಮದ ಸರ್ವೆ ನಂಬರ್ 10 ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಆಲ್ಕಾರ್ಗೋ ಲಾಜಿಸ್ಟಿಕ್ ಲಿಮಿಟೆಡ್ ಎಂಬ ಕಾರ್ಖಾನೆಯನ್ನ ಸ್ಥಾಪಿಸುವ ಉದ್ದೇಶದಿಂದ 84 ಎಕರೆ 39 ಗುಂಟೆ ಜಮೀನನ್ನ ಖರೀದಿಸಿದ್ದು, ಜಮೀನಿನ ಪಕ್ಕದಲ್ಲಿರುವ ಗೋಮಾಳ ಜಮೀನು ರಾಜಕಾಲುವೆಗಳನ್ನ ವಶಪಡಿಸಿಕೊಂಡಿರುತ್ತಾರೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ಮಾಲೂರು ತಾಲೂಕು ದಂಡಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಇದನ್ನು ಖಂಡಿಸಿದ ಅವರು ಕಾರ್ಖಾನೆ ಮಾಲೀಕರ ವಿರುದ್ಧ ಮತ್ತು ಪ್ರಕರಣದಲ್ಲಿ ಭಾಗಿಯಾಗಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು. ಇನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನಡೆದಿರುವ ಎಲ್ಲಾ ಅಕ್ರಮಗಳ ಬಗ್ಗೆ ಹಾಗೂ ಒತ್ತುವರಿಗಳ ಬಗ್ಗೆ ಕ್ರಮ ಜರುಗಿಸಿ ಅಕ್ರಮದಲ್ಲಿ ಭಾಗಿಯಾಗಿರುವ ತಹಶೀಲ್ದಾರ್ ಶೋಭಿತಾ, ಕೇಸ್ ವರ್ಗ ಸುಲೋಚನಾ ಇವರುಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ನಾಗನಾಳ ಶಂಕರ್, ಯುವ ಘಟಕ ರಾಜ್ಯಾಧ್ಯಕ್ಷ ಮಾರಸಂದ್ರ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ಹೂಹಳ್ಳಿ ನಾರಾಯಣ ಸ್ವಾಮಿ, ಶ್ರೀನಿವಾಸ್ಪುರ ತಾಲೂಕು ಅಧ್ಯಕ್ಷ ಜನ್ನಘಟ್ಟ ಮುರಳಿ, ಕಾರ್ಯದರ್ಶಿ ಕಲ್ಲೂರು ಚಂದು, ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಗುಂಟೆ ನಿರ್ಮಲಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.